ನಮಸ್ಕಾರ ಎಲ್ರಿಗೂ. ಸ್ಪರ್ಧಾರ್ಥಿಗಳೇ, ಒಂದು ಸಂತೋಷದ ಸುದ್ದಿ. ಕೆ ಪಿ ಎಸ್ ಸಿ ನಡೆಸ್ತಾ ಇದ್ದಂತಹ ಎಸ್ ಡಿ ಎ ಪರೀಕ್ಷೆ ಮುಂದೂಡಲಾಗಿತ್ತು, ಆದರೆ ಈಗ ಅದರ ದಿನಾಂಕ ನಿಗದಿಯಾಗಿದೆ. ನೀವೆಲ್ಲರೂ ಕೂಡ ಕಾತರದಿಂದ ಈ ಪರೀಕ್ಷೆಗೆ ಕಾಯ್ತಾಯಿದ್ರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾದರೆ ಆ ದಿನಾಂಕ ಯಾವುದು ಮತ್ತು ಆ ಸುತ್ತುವಲೆಯಲ್ಲಿ ಏನಿದೆ ಅಂಥೇಳಿ ತಿಳ್ಕೊಳ್ಳೋಣ. ಕರ್ನಾಟಕ ಲೋಕಸೇವಾ ಆಯೋಗವು 2019 ಸಾಲಿನಲ್ಲಿ ಅಧಿಸೂಚಿಸಲಾದ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಉಳಿಕೆ ಮೂಲ ವೃಂದದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಕಿರಿಯ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ನಿಗದಿಪಡಿಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕವನ್ನು ಅನಿವಾರ್ಯ ಕಾರಣಗಳಿಂದಾಗಿ ಮುಂದೂಡಲಾಗಿತ್ತು. ಈಗ ಆ ದಿನಾಂಕವನ್ನು ಪರಿಷ್ಕರಿಸಿ ಪ್ರಸ್ತುತ ದಿನಾಂಕ 18/9/2021 ಮತ್ತು 19/9/2021 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ನಿಗದಿಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಜಿಲ್ಲಾ ಮತ್ತು ತಾಲೂಕಿನ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಿಗೆ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರು ಹೊರಡಿಸಿರುವ ಸುತ್ತೋಲೆ ಇದು. ಅಂದರೆ ಎಸ್ ಡಿ ಎ ಪರೀಕ್ಷೆ 18/9/2021 ನಡೆಯುವುದು ನಿಶ್ಚಯ ಆಗಿದೆ. ಆದ್ದರಿಂದ ಈಗ ಎಲ್ಲ ಏನು ಸ್ಪರ್ಧಾರ್ಥಿಗಳಿದ್ದೀರಿ, ನಿಮ್ಮ ಓದುವ ಒಂದು ಕೆಲಸಕ್ಕೆ ಚುರುಕನ್ನು ಮುಟ್ಟಿಸಿ, ಇನ್ನೂ ಹೆಚ್ಚಾಗಿ ಅಭ್ಯಾಸ ಮಾಡಿ. ನಾನು ಕೂಡ ಎಸ್ ಡಿ ಐ ಎಫ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಗಳನ್ನೆಲ್ಲ ನೋಡಿ ಮತ್ತು ನಿಮಗೆ ಯಾವುದಾದರೂ ಅನುಮಾನಗಳಿದ್ದರೆ ಅಲ್ಲಿ ಪ್ರಶ್ನೆಯನ್ನು ಮಾಡಿ. ನಾನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಇನ್ನು ಮುಂದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಸಂಬಂಧಪಟ್ಟ ಹಾಗೂ ಕೂಡ ವಿಡಿಯೋಗಳನ್ನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ತೀನಿ. ನಿಮಗೆ ಈ ಹೆಚ್ಚು ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಬೇಕು ಅನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಮಸ್ತೆ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.